ಎಲ್ಲರಿಗೂ ನಮಸ್ಕಾರ. ಇನ್ನು ನೋಡಿ ನಮ್ಮೂರಲ್ಲಿ ಫುಲ್ ಜೋರು ಮಳೆ ಬರ್ತಿದೆ. ಉಡುಪಿಯಲ್ಲಿ ಜೋರು ಬರ್ತಿದೆ. ನಮ್ಮ ಕೋಳಿ ನೋಡಲು ಸಿಕ್ಕಿದೆ, ಮಲ್ಕೊಂಡ್ಬಿಟ್ಟಿದೆ ಜೋರು ಮಳೆ. ಲಾಸ್ಟ್ ಟೈಮ್ ಲಾಸ್ಟ್ ಬೆಳೆದ ಹೇಳಿದ್ದಲ್ಲ, ಲಾಸ್ಟಲ್ಲಿ ಜೋರು ಮಳೆ ಬರ್ತದೆ, ಜೋರು ಮಳೆ ಬರ್ತಿದೆ. ಅದು ಗಾಳಿ ಸಿಡಿಲು ಎಂಥದ್ದು ಬರ್ತಿದೆ, ಅದು ಒಳ್ಳೇದು. ಮಳೆ ಬರಲಿ, ಸಿಡಿಲೆಲ್ಲ ಬಂದರೆ ಕಷ್ಟ. ಈಗ ಈ ಲಾಕ್ಡೌನ್ ಟೈಮಲ್ಲಿ ಏನು ಮಾಡೋದು, ಕುತ್ಕೊಂಡು ಮನೆಯಲ್ಲಿ. ಬೆಂಗಳೂರಲ್ಲಿ ಇದ್ರೆ ಅಷ್ಟೇ ಆಚೆ ಕಾಸ್ಟ್ ಮನೆಯಲ್ಲಿ ಒಳ್ಳೆ. ಅದಕ್ಕೆ ಊರಲ್ಲಿ ಬಂದು ಸೆಟ್ಲಾಗಿ ಒಳ್ಳೆಯದೈತೆ. ಬಂದ ಆಚೆ ಈಚೆ ಆದರೆ ಓಡಾಡ್ಬೋದು, ಅಲ್ಲಿ ಆಚೆ ಈಚೆನೂ ಓಡಾಡೋಕ್ಕಾಗಲ್ಲ. ಒಳ್ಳೆಯದೈತೆ. ಅದರಲ್ಲಿ ಒಂದೇ ಒಂದು ಪ್ರಾಬ್ಲಮ್, ಇಲ್ಲಿ ಜಾಸ್ತಿ ಕಾಡು ಪ್ರಾಣಿಗಳೆಲ್ಲ ಇರ್ತವೆ, ಅದು ಹುಷಾರಾಗಿರ್ಬೇಕು. ಬೆಂಗಳೂರಲ್ಲಿ ಕಾಡು ಪ್ರಾಣಿಗಳೆಲ್ಲ ಏನಿರಲ್ಲ, ಆರಾಮಾಗಿರ್ಬೇಕು. ಇವೆರಡೆರಡು ಬೆನಿಫಿಟ್ಸ್, ಇಲ್ಲೊಂದು ಬೆನಿಫಿಟ್, ಅಲ್ಲೊಂದು ಬೆನಿಫಿಟ್. ಒಳ್ಳೆ ಎಲ್ಲ ಕಡೆ, ಎಲ್ಲ ಕಡೆ ಇಷ್ಟ ಆಗುತ್ತೆ. ಏನು ಮಾಡೋದು, ಕೊರೋನಾ ಒಂದು ಬಂದ್ಬಿಟ್ಟಿದೆ, ಯಾವಾಗ ಹೋಗುತ್ತೋ ಏನು. ನೋಡಲ್ಲಿ ನೀರು ನಿಂತ್ಕೊಂಡಿರೋದು ಒಂದು ಕಲಡೆ ಬಾವಿ ಫುಲ್ ನೀರು ತುಂಬಿಟ್ಟಿದೆ. ಆಮೇಲೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಾವಿ ನೀರು ನಿಂತಿದ್ದೆ. ನೆಕ್ಸ್ಟ್ ಅಂತೀನಿ ಇದೇ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇದೇ ವೀಡಿಯೋದಲ್ಲಿ ತುಂಬಡೆ, ಇದೇ ವೀಡಿಯೋ ಬೇಡ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟ್ ವೀಡಿಯೋ ನಾನು ಹಾಲು ಕರೆಯೋದೊಂದು ಹಾಕ್ತೀನಿ ನೆಕ್ಸ್ಟ್ ವೀಡಿಯೋ, ಅದರಲ್ಲಿ ತೋರಿಸ್ತೀನಿ. ಹಾಲು ಕರೆದ್ಬಿಟ್ಟು ಹಾಲು ಕರೆದಿದ ಅದರಲ್ಲಿ ಮಾಡಿಬಿಟ್ಟು ಅದಾದಮೇಲೆ ಕರಡೆ ಹೇಳಿ ತೋರಿಸ್ತೀನಿ. ಬಾವಿ ನೀರಾಗಿರೋದು ಕಡೆ ನೋಡಿ, ಸುಮ್ಮನೆ ನಿಂತಿದೆ, ಚಳಿ ಆಗ್ತಿರ್ಬೇಕಾಗಿತ್ತು ನೋಡಿ, ಅದಕ್ಕೆ ನಿಂತಿದೆ. ಆಯ್ತು, ಇನ್ನು ನೆಕ್ಸ್ಟ್ ಯೂರದಲ್ಲಿ ಈಗ ಅದು ಹಾಲು ಕಡೆದಾಕಿ ಬಾವಿದು ಫೋಟೋದ ಬಾವಿದು ಎಲ್ಲ ತೋರಿಸಿ ಆಮೇಲೆಲ್ಲ ಬೇರೆ ವೀಡಿಯೋ ಆಮೇಲೆ ನೋಡೋಣ. ಓಕೆನಾ ಗೈಸ್, ಬಾಯ್ ಟಾಟಾ.